कांतार दा शिवना पात्र दले अप्पु अभिमानी कल्पनिया चित्रा वैरल। कांतार सिनेमा सूपर हिट आगिदे। ऋषभ शेट्टि कथेयन्न बरेदु निर्देशन माडि नटिसिद ई सिनेमा देशदाद्यंत भारी प्रशंसेयन्न पडेयितु। ಈ ಸಿನಿಮಾದಲ್ಲಿ ನಟಿಸಿರುವ ಕಲಾವಿದರು ಕೂಡ ಸಕಲ್ ಫೇಮಸ್ ಇದ್ದಾರೆ. ಕಾಂತಾರ ಸಿನಿಮಾ ಜನಪ್ರಿಯವಾಗಿದ್ದು ಈ ಸಿನಿಮಾವನ್ನ ಮಾಡಲು ಆರಂಭದಲ್ಲಿ ಪುನೀತ್ ರಾಜಕುಮಾರ್ ಅವರನ್ನ ಸಂಪರ್ಕಿಸಲಾಗಿತ್ತು. ಈ ವಿಷಯ ಎಲ್ಲರಿಗೂ ಗೊತ್ತಿದೆ. ಆದರೆ ಈ ಸಂದರ್ಭದಲ್ಲಿ ಪುನೀತ್ ಅವರು ಬೇರೆ ಬೇರೆ ಪ್ರಾಜೆಕ್ಟ್ ನಲ್ಲಿ ಬಿಸಿ ಇದ್ದ ಕಾರಣ ಅವರು ಈ ಸಿನಿಮಾವನ್ನ ಮಾಡಲು ಸಾಧ್ಯವಾಗಲಿಲ್ಲ. ಅದಲ್ಲದೆ ಅಪ್ಪು ಅವರೇ ಈ ಸಿನಿಮಾದಲ್ಲಿ ರಿಷಭ್ ಶೆಟ್ಟಿಯನ್ನ ನಟಿಸುವಂತೆ ಸೂಚನೆಯನ್ನ ನೀಡಿದ್ದಾರೆ. ರಿಷಭ್ ತಮ್ಮ ಸಿನಿಮಾದಲ್ಲಿ ತಾವೇ ನಟಿಸಿ ಸೂಪರ್ ಹಿಟ್ ಆಗಿದ್ದಾರೆ. ಅವರ ನಟನೆಗೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ಬಹಳ ವಿಶೇಷವಾದಂತಹ ಸಿನಿಮಾವನ್ನ ಕೊಟ್ಟು ಕನ್ನಡ ಚಿತ್ರರಂಗ ಈಗ ಎಲ್ಲ ಕಡೆ ಹೈಲೈಟ್ ಆಗಿದೆ. ಈ ಸಿನಿಮಾದಲ್ಲಿ ನಟಿಸಲು ಪುನೀತ್ ರಾಜಕುಮಾರ್ ಅವರು ಒಪ್ಪಿದ್ದರೆ ಹೇಗಿರ್ತಾಯಿತ್ತು? ಕಾಂತಾರದ ಶಿವನ ಪಾತ್ರದಲ್ಲಿ ಅಪ್ಪು ಹೇಗೆ ಕಾಣ್ತಾ ಇದ್ರು? ದೈವದ ರೂಪದಲ್ಲಿ ನಟ ನಟಿಸಿದ್ರೆ ಅವರ ಲುಕ್ ಹೇಗಿರ್ತಾಯಿತ್ತು? ಈ ಒಂದು ಕಲ್ಪನೆಗೆ ಉತ್ತರ ಸಿಕ್ಕಿದೆ. ಹೌದು, ಅಪ್ಪುವಿನ ಅಭಿಮಾನಿಯೊಬ್ಬರು ತಮ್ಮ ಕಲ್ಪನೆಯ ಮೂಲಕ ಅಪ್ಪು ಅವರನ್ನ ಶಿವನ ಪಾತ್ರದಲ್ಲಿ ತೋರಿಸಿದ್ದಾರೆ. ಅಭಿಮಾನಿ ತಮ್ಮ ಕಲ್ಪನೆಯಲ್ಲಿ ಮೂಡಿದ ಚಿತ್ರವನ್ನ ಕಾರ್ಯರೂಪಕ್ಕೆ ತಂದಿದ್ದಾರೆ. ಪುನೀತ್ ರಾಜಕುಮಾರ್ ಅವರು ಇಲ್ಲಿ ಕಾಂತಾರದ ಶಿವನಾಗಿ ಕಾಣಿಸಿಕೊಂಡಿದ್ದಾರೆ. ಈ ಫೋಟೋ ಮತ್ತು ಇದರ ಮೇಕಿಂಗ್ ವಿಡಿಯೋ ಸಖತ್ ವೈರಲ್ ಆಗಿದೆ. ಈ ಫೋಟೋ ಮತ್ತು ವಿಡಿಯೋ ಸಖತ್ ವೈರಲ್ ಆಗಿದ್ದು 246 ಲೈಕ್ಸ್ ಅನ್ನ ಪಡೆದಿದೆ. ಅದೇ ರೀತಿ ನೆಟ್ಟಿಗರು ಕಾಮೆಂಟ್ ಅನ್ನ ಮಾಡಿ ಫೋಟೋಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಕಾಂತಾರ ಸಿನಿಮಾ ಕನ್ನಡದಲ್ಲಿ ಸೂಪರ್ ಹಿಟ್ ಆಗಿದ್ದಷ್ಟೇ ಅಲ್ಲದೆ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಸಖತ್ ಹಿಟ್ ಆಗಿದೆ. ಹಿಂದಿ ಬಾಕ್ಸ್ ಆಫೀಸ್ ನಲ್ಲಿ ಸುಮಾರು 70 ಕೋಟಿ ಕಲೆಕ್ಷನ್ ಅನ್ನು ಮಾಡಿದ್ದು ಒಟ್ಟು ಕಲೆಕ್ಷನ್ ಕೂಡ ಹೆಚ್ಚುತ್ತಲೇ ಇದೆ. ತೆಲುಗಿನಲ್ಲಿ ಕೂಡ ಕಾಂತಾರ ಭಾರಿ ಮೆಚ್ಚುಗೆಯನ್ನ ಪಡೆದಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.